ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೃಹಲಕ್ಷ್ಮಿ ಸ್ಕೀಮ್ ಮಾಡಿ ಇಲ್ಲಿಯವರೆಗೂ 2,000 ರೂಪಾಯಿ ಹಣ ಎಲ್ಲರ ಅಕೌಂಟಿಗೆ ಬರ್ತಿತ್ತು. ಆದರೆ ರಾಜ್ಯ ಸರ್ಕಾರ ಹೊರಡಿಸಿರುವ ಹೊಸ ರೂಲ್ಸ್ನ ಪ್ರಕಾರ ಇನ್ನು ಮುಂದೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಬರೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ. ಸೊ ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತೆ, ಏನಕ್ಕೆ ಕ್ಯಾನ್ಸಲ್ ಆಗುತ್ತೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತೆ, ರಾಜ್ಯ ಸರ್ಕಾರ ಕೊಡ್ತಿರುವ 2,000 ರೂಪಾಯಿ ಹಣವು ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ. ಸೊ ಯಾರಿಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಚಾನಲ್ಗೆ ಬರುವ ಸರ್ಕಾರಿ ಯೋಜನೆಗಳ ಮಾಹಿತಿಗಳು, ಹಾಗೆಯೇ ರೈತರಿಗೆ ಸಂಬಂಧಪಟ್ಟ ಸ್ಕೀಮ್ಗಳ ಮಾಹಿತಿಗಳು, ಹಾಗೆಯೇ ನಿಮಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಿಗುತ್ತೆ ಸ್ನೇಹಿತರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಎಲ್ಲರೂ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಡಿ ಬಿ ಟಿ ಮೂಲಕ ನೇರವಾಗಿ ಪಡ್ಕೋತಿದ್ದಾರೆ. ಸೊ ಅಂದರೆ ಕುಟುಂಬದ ಮುಖ್ಯಸ್ಥರು ಯಾರಿರ್ತಾರೆ ಅಂದರೆ ಕುಟುಂಬದ ಹೆಡ್ ಆಫ್ ದಿ ಫ್ಯಾಮಿಲಿ, ಅಂದರೆ ರೇಷನ್ ಕಾರ್ಡಲ್ಲಿ ಫ್ರಂಟ್ ಫೋಟೋ ಯಾರತ್ತೋ ಮಹಿಳೆಗೆ ಅವರಿಗೆ ಎವ್ರಿ ಮಂತು ಡಿ ಬಿ ಟಿ ಮೂಲಕ ಹಣ 2,000 ರೂಪಾಯಿ ಸಿಗ್ತಾ ಇದೆ. ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಪಡೆಯಲು ಅನೇಕ ಫೇಕ್ ಅರ್ಜಿಗಳು ಬರ್ತಿವೆ. ಹೌದು, ರಾಜ್ಯ ಸರ್ಕಾರವು ಹೊಸ ರೂಲ್ಸನ್ನು ಕೊಟ್ಟಿದ್ದಾರೆ. ಆ ರೂಲ್ಸ್ನ ಪ್ರಕಾರ ಇಲ್ಲಿಯವರೆಗೂ 10ನೇ ಕಂತಿನವರೆಗೂ ಯಾರಿಗೆಲ್ಲ ಹಣ ಬರ್ತಿತ್ತು ಅಂದರೆ, ಹೌದು ಸ್ನೇಹಿತರೆ, ಇಲ್ಲಿಯವರೆಗೂ ಯಾರಿಗೆಲ್ಲ 10ನೇ ಕಂತಿನವರೆಗೂ ಹಣ ಬರ್ತಿತ್ತು ಅವರ ಹಣವನ್ನು ಸ್ಟಾಪ್ ಮಾಡೋಕ್ಕೆ, ಹಾಗೆಯೇ ಇನ್ನು ಮುಂದೆ ಬರುವಂಥ ಹಣವನ್ನು ಸ್ಟಾಪ್ ಮಾಡೋಕ್ಕೆ ಸರ್ಕಾರವು ಡಿಸೈಡ್ ಮಾಡಿದೆ. ಸೊ ಏನಕ್ಕೆ ಅಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಕಂಪ್ಲೀಟ್ ವಿಡಿಯೋ ನೋಡಿ ಸ್ನೇಹಿತರೆ, ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರವು ಗ್ಯಾರಂಟಿ ಸ್ಕೀಮ್ನ ಮೂಲಕ, ಗೃಹಲಕ್ಷ್ಮಿ ಸ್ಕೀಮ್ನ ಮೂಲಕ ಅರ್ಜಿ ಸಲ್ಲಿಸಲು ರೇಷನ್ ಕಾರ್ಡ್ ತುಂಬಾ ಮುಖ್ಯ. ಹೌದು, ಯಾರತ್ರ ಇರುತ್ತೆ ರೇಷನ್ ಕಾರ್ಡು, ಹಾಗೆ ಆಧಾರ್ ಕಾರ್ಡು, ಮೊಬೈಲ್ ನಂಬರು. ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಪಡೆಯಲು ಕುಟುಂಬದ ರೇಷನ್ ಕಾರ್ಡು, ಹಾಗೆಯೇ ಆಧಾರ್ ಕಾರ್ಡು, ಹಾಗೆ ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು ತುಂಬಾ ಮುಖ್ಯ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿಯ ಹಣ ಯಾರಿಗೆಲ್ಲ ಬರ್ತಿತ್ತು ಅಂದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರಿರ್ತಾರೆ ರೇಷನ್ ಕಾರ್ಡ್ ಮುಖ್ಯಸ್ಥ, ಅಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ, ರೇಷನ್ ಕಾರ್ಡ್ ಫ್ರಂಟ್ ಫೋಟೋ ಯಾರಿರುತ್ತೆ ಮಹಿಳೆಗೆ, ಅಂಥವ್ರ ಅಕೌಂಟಿಗೆ ಮಾತ್ರ ಈ ಸ್ಕೀಮ್ನ ಅಡಿಯಲ್ಲಿ 2,000 ರೂಪಾಯಿ ಅಮೌಂಟ್ ಸೆಂಡ್ ಆಗ್ತಿತ್ತು. ಅದಕ್ಕೆ ಕೆಲವು ಜನ ಈ ಸ್ಕೀಮ್ನ ಹಣವನ್ನು ಪಡೆಯಲು ಮಾಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ, ಒಂದೇ ಕುಟುಂಬದಲ್ಲಿ ರೇಷನ್ ಕಾರ್ಡ್ ಇದ್ದರೂ ಆ ರೇಷನ್ ಕಾರ್ಡ್ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಸ್ಪ್ಲಿಟ್ ಅಂದರೆ ಗೃಹಲಕ್ಷ್ಮಿಯ ಹಣವನ್ನು ಪಡೆಯಲು ಒಂದೇ ಕುಟುಂಬದಲ್ಲಿದ್ದು ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಒಂದೇ ಅಡ್ರೆಸ್ಸಲ್ಲಿ ಇದ್ದುಕೊಂಡು ಬೇರೆ ಬೇರೆ ಮಾಡ್ತಿದ್ದಾರೆ, ಅಂದರೆ ಬೇರೆ ಬೇರೆ ರೇಷನ್ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಹಣ ಪಡೀಲಿಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಅದಕ್ಕೇ ಸರ್ಕಾರವು ಒಂದು ಹೊಸ ರೂಲ್ಸ್ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂದರೆ, ಒಂದೇ ಮನೆಯಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗೆ ಮಾಡಿಕೊಂಡು ಯಾರೆಲ್ಲ, ಹೌದು ಸ್ನೇಹಿತರೆ, ಒಂದೇ ಮನೆಯಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕುತ್ತಿದ್ದಾರೋ ಅವರ ಅಡ್ರೆಸ್ಸು ಟ್ರ್ಯಾಕ್ ಮಾಡಿ ಒಂದೇ ಅಡ್ರೆಸ್ಸಲ್ಲಿದ್ದರೆ ಅಥವಾ ಒಂದೇ ಮನೇಲಿ ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದರೆ ಅಂಥವರ ಅಕೌಂಟಿಗೆ ಬರ್ತಿದ್ದ ಗೃಹಲಕ್ಷ್ಮಿ ಸ್ಕೀಮ್ ಮಾಡಿಲಿ 2,000 ರೂಪಾಯಿ ಹಣವನ್ನು ಸ್ಟಾಪ್ ಮಾಡಲಿಕ್ಕೆ ಸರ್ಕಾರವು ಡಿಸೈಡ್ ಮಾಡಿದೆ. ಹಾಗೆಯೇ ಇನ್ನು ಮುಂದೆ ಬರುವ ಇವರಿಗೆ 2,000 ರೂಪಾಯಿ ಕೂಡ ಬರೋದಿಲ್ಲ, ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಹೌದು, ಯಾರೆಲ್ಲ ಒಂದೇ ಕುಟುಂಬದಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಈ ಸ್ಕೀಮ್ಗೆ ಅರ್ಜಿನೂ ಹಾಕಿದ್ದರೋ ಅವರಿಗೆ ಬರ್ತಿದ್ದ ಈ ಸ್ಕೀಮ್ ಅಡಿಯಲ್ಲಿ 2,000 ರೂಪಾಯಿ ಸ್ಟಾಪ್ ಮಾಡಲಿಕ್ಕೆ, ಹಾಗೆಯೇ ಇನ್ನು ಮುಂದೆ ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ಬರ್ತಿದ್ದ 2,000 ರೂಪಾಯಿ ಕೂಡ ಬರೋಲಿಕ್ಕೆ ಕ್ಯಾನ್ಸಲ್ ಮಾಡೋಕ್ಕೆ ಸರ್ಕಾರವು ಡಿಸೈಡ್ ಮಾಡಿದೆ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೇ ಒಂದು ಲೈಕ್ ಮಾಡಿ, ಅದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.